ಜನಧ್ವನಿ ಬಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಶಂಕರ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದಲ್ಲಿ ಋಣ ಸಂದಾಯ ಕಣ್ಣಿನ ತಪಾಸಣಾ ಶಿಬಿರವನ್ನ ಹನೂರು ತಾಲೂಕಿನ ಲೊಕ್ಕನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಹೊಂಡರಬಾಳು ಪಟ್ಟದ ಮಠದ ಶ್ರೀ ಪ್ರಸನ್ನ ಮಲ್ಲಿಕಾರ್ಜುನ ಸ್ವಾಮೀಜಿ ಹಾಗೂ ಚಿಕ್ಕಿಂದುವಾಡಿ ಪಟ್ಟದ ಮಠದ ಶ್ರೀ ಬಾಲಷಡಕ್ಷರಿ ಸ್ವಾಮೀಜಿಯವರು ಉದ್ಘಾಟಿಸಿದರು. ಲೊಕ್ಕನಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸುಮಾರು 140 ಮಂದಿ ಕಣ್ಣಿನ ತಪಾಸಣಾ ಶಿಬಿರದ ಪ್ರಯೋಜನವನ್ನು ಪಡೆದರು. ಈ ಪೈಕಿ 39 ಮಂದಿಗೆ ಮೊದಲನೇ ಹಂತದಲ್ಲಿ ಶಸ್ತ್ರಚಿಕಿತ್ಸೆಗೆ ಕಳುಹಿಸಲಾಗುತ್ತಿದೆ. ಅಲ್ಲದೆ ಇನ್ನೂ 37 ಜನರಿಗೆ ಎರಡನೇ ಹಂತದಲ್ಲಿ ಶಸ್ತ್ರಚಿಕಿತ್ಸೆಗೆ ಕಳುಹಿಸಲಾಗುತ್ತಿದೆ. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ವೆಂಕಟೇಶ್ ಅವರು ಮಾತನಾಡಿ, ನಮಗೆ ರಾಜಕೀಯ ಮುಖ್ಯವಲ್ಲ, ರಾಜಕೀಯ ಮಾಡುವವರು ಮಾಡಲಿ, ನಾವು ಸೇವೆ ಮಾಡುತ್ತೇವೆ, ನಾವು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸುವ ಗುರಿ ಹೊಂದಿದ್ದೇವೆ, ಬಡವರ ಜೊತೆ ಸದಾ ನಾವು ಇರ್ತೇವೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಂದಿನಿ, ಸದಸ್ಯರುಗಳಾದ ಜ್ಯೋತಿ, ಮುತ್ತುಸ್ವಾಮಿ, ಸಿದ್ದೇಗೌಡ, ಶೇಖರ್, ಬಿಜೆಪಿ ಮುಖಂಡ ಸನ್ನಿಯಪ್ಪ, ವಿವೇಕಾನಂದ ಶಾಲೆಯ ರಾಜೇಂದ್ರ, ಗ್ರಾಮದ ಮುಖಂಡರುಗಳಾದ ಶಿವಕುಮಾರ್, ಸಿದ್ದರಾಜು, ಭೋಜಯ್ಯ, ಗವಿಸಿದ್ದಯ್ಯ, ಶಿವಕಾಂತ್, ಬಂಗಾರಮಲ್ಲಣ್ಣ, ಬಸವಯ್ಯ, ನಾಗರಾಜು, ಪ್ರಕಾಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹೆಚ್ಚಿನ ಮಾಹಿತಿಗಳಿಗಾಗಿ ಮೀಡಿಯಾ ಮಿರರ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬೆಲೆಕನ್ ಒತ್ತಿ. ಧನ್ಯವಾದಗಳು. ಎಲ್ಲ ಕೊಟ್ಟಿದ್ದಾರೆ, ನಿಮ್ಗೆಲ್ಲ ಕೊಡ್ಲಿ ಅಂತ ಭಾವಿಸಿ ಆ ಭಗವಂತನ ಪ್ರಾರ್ಥನೆ ಮಾಡ್ಕೊತೀನಿ. ನಿಮ್ಗೆಲ್ಲ ಭಗವಂತ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ಸಂತೋಷ, ನೆಮ್ಮದಿ ಎಲ್ಲ ಕೊಟ್ಟು ಒಳ್ಳೇದು ಮಾಡಿ. ರಾಜಕೀಯ ಮಾಡೋರೆಲ್ಲ ರಾಜಕೀಯ ಮಾಡ್ಕೊಳ್ಳಿ, ನಾವೇನಿದ್ರು ಸೇವೆ ಮಾಡೋರು, ನಾವೇನಿದ್ರು ಸಾಮಾನ್ಯ ಕಾರ್ಯಕರ್ತರು, ನಾಯಕರೆಲ್ಲ ಅವರಲ್ಲೇ ಇರಲಿ, ಬೇಕಾಗಿಲ್ಲ. ನಮ್ಗೇನಾರ ಸೇವೆ ಎಲ್ಲೇ ಇವಾಗ ನಿಮಗೆ ಗೊತ್ತಿರ್ತವೆ, ಎಲ್ಲನ ಸಣ್ಣ ಪುಟ್ಟ ಯಾರನ್ನ ಸೇವೆ ಬೇಕು, ನಮ್ಮ ಸೇವೆ ಅಲ್ಲಿ ಬೇಕು ಅಂತ ಹೇಳಿದ್ದಲ್ಲಿ ಕೂಡಲೇ ನಾವು ಬಂದು ನಿಮ್ಮ ಜೊತೆಯಲ್ಲಿ ನಿಮಗೆ ಕಷ್ಟ ಸುಖ ದುಃಖ ದುಮ್ಮಾನುಗಳನ್ನು ಸದಾ ನಾವು ಭಾಗಿಯಾಗಿದ್ದೀವಿ. ಬಹಳ ಖುಷಿ ಆಯ್ತು. ಮತ್ತೆ ಕರ್ಕೊಂಡ್ಬರ್ಬೇಕು ಸ್ವಾಮಿ.